ಬಿಳ್ಳಿ ಬಿಳ್ಳಿ ಏನಾಯ್ತು ಬಿಳ್ಳಿ ಅಮ್ಮ ಹೊಟ್ಟೆ ಆದ್ರೆ ಗರ್ಭಕೋಶದಲ್ಲಿ ಏನೋ ಸಮಸ್ಯೆ ಇದ್ದಂಗಿದೆಯಲ್ಲ ಅವಳ ಹೊಟ್ಟೆಗೆ ಪೆಟ್ ಬಿದ್ದರಿಂದ ಅವಳ ಗರ್ಭಕೋಶಕ್ಕೆ ಏನಾದರೂ ಪರಿಣಾಮ ಆದರೂ ಆಗಿರಬಹುದು ಮುಂದೆ ಅವಳಿಗೆ ಮಕ್ಕಳಾಗೋದು ತುಂಬಾ ಸಮಸ್ಯೆ ಆಗುತ್ತೆ ಬೆಲ್ಲಿ ಅನ್ನೋ ಪೇಷಂಟ್ ಗೆ ಪ್ರಜ್ಞೆ ಬಂದಿದೆ ಹೇ ಒಂದು ನಿಮಿಷ ನಾನು ಬೆಲ್ಲಿ ನೋಡ್ಕೊಂಡು ಬರ್ತೀನಿ ಒಳಗಡೆ ಹೋಗಿ ಪೇಷಂಟ್ ಗೆ ತೊಂದರೆ ಮಾಡಬೇಡಿ ಬೇಗ ಮಾತಾಡಿಸ್ಕೊಂಡು ಬನ್ನಿ ಏನ್ ತಲೆ ಕೆಡಿಸ್ಕೊಂಬೇಡ ಬೇಗ ಹುಷಾರ್ ಆಗ್ತೀಯ ಅಂತ ಡಾಕ್ಟರ್ ಹೇಳಿದ್ದಾರೆ ಬೆಳ್ಳಿ ಹೇಗಿದೀಯಮ್ಮ ಅಮ್ಮ ಅಳ್ಬೇಡಮ್ಮ ಮಾವ ಅಮ್ಮಂಗ ಅಳ್ಬೇಡ ಅಂತ ಹೇಳಿ ಅಮ್ಮ ನನಗೆ ಹುಷಾರ್ ಆಗಬೇಕೋ ಬೇಡವೋ ಒಳ್ಳೆ ಅಮ್ಮ ನಾನು ಅಳ್ಬೇಡ ಮುತ್ತೂರ್ಗೆ ತೋರಿಸಿದ್ರೆ ಎಲ್ಲ ಫಿನಿಶ್ ಏನಂತೀಯ ಲೇ ತಲೆಗಿಲೆ ಕಟ್ಟಿದಾನೆ ನಿನಗೆ ಈ ಟೈಮಲ್ಲಿ ಇದನ್ನ ತೋರಿಸಿದ್ರೆ ಮುತ್ತು ನಂಬಲ ಕಣ ಅವನ ಆ ಪರಿಸ್ಥಿತಿ ಇಲ್ಲ ಹೌದು ಕಣ ಮಾಯವರ ಅಪ್ಪ ನಮ್ಮನ್ನು ಹುಡುಕ್ತಿದ್ದಾರೆ ನಿಜ ಆದರೆ ಸರಿಯಾದ ಸಮಯಕ್ಕೋಸ್ಕರ ಕಾಯಬೇಕು ಕರೆಕ್ಟಾಗಿ ಕಾಯಬೇಕು ಕರೆಕ್ಟಾಗಿ ಹೊಡಿಬೇಕು ನಮಗೆ ಬೇರೆ ದಾರಿನೇ ಇಲ್ಲ ಮಾವ ತಾಳಿ ಕಟ್ಟಿದಾಯ್ತಾ ನಾನು ನಿಮ್ಮ ಮದುವೆನ ಕಣ್ತುಂಬ ನೋಡಬೇಕು ಅಂತಿದ್ದೆ ಆದರೆ ಏನು ಮಾಡೋದು ಹೀಗಾಗೋಯ್ತು ನಾನು ನಿಮ್ಮ ಮದುವೆಗಂತೂ ಬರೋಕ್ಕಾಗಲಿಲ್ಲ ಕಡೆ ಪಕ್ಷ ಮೊಬೈಲಲ್ಲಿ ಫೋಟೋ ಇದ್ದರೆ ಅದನ್ನಾದರೂ ನೋಡ್ತೀನಿ ಅದು ಬೆಳ್ಳಿ ನಾ ಬರಕ್ಕೆ ಹೇಳಿದ್ವಲ್ಲ ಜೋಡಿ ಅವರಿನ್ನೂ ಬಂದೇ ಇಲ್ಲ ಆ ಜೋಡಿ ಬೇರೆ ಯಾರು ಅಲ್ಲ ನಮ್ಮ ನೀಲ್ಕಂಠನ ಮಗಳು ಮಾಯಾ ಮತ್ತೆ ನನ್ನ ಮಗ ಮತ್ತು ನನಗೆ ಇದನ್ನೆಲ್ಲ ನೋಡಿಕೊಂಡು ಬದುಕುವಷ್ಟು ಶಕ್ತಿ ಇಲ್ಲಮ್ಮ ಅದಕ್ಕೆ ಸಹಾಯ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಈಗ ಮದುವೆ ನಡೆಯೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ ನಾನು ಮದುವೆಗೆ ಎಲ್ಲರ ಆಶೀರ್ವಾದನು ಮುಖ್ಯ ಮದುವೆಗೆ ಮುಂಚೆನೇ ಅತ್ತೆನ ವಿಧವೆ ಮಾಡಿ ಮನೆಯೊಳ ಬರೋ ಆಸೆ ನನಗಿಲ್ಲ ಹಾಗೇನಾದರೂ ಆದರೆ ನಾನು ಇದ್ರೂ ಸತ್ತಾಗೇನು ಮಾವಯ್ಯ ಬನ್ನಿ ಇಲ್ಲಿ ಯಾಕೆ ಇದೆಲ್ಲ ಮಾಡ್ಕೊಳ್ಳೋಕೆ ಹೋದ್ರೆ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವೆಲ್ಲ ಆರಾಮಾಗಿರಕ್ಕೆ ಆಗ್ತಿತ್ತ ನೀವು ಮನೆಗೆ ದೊಡ್ಡವರು ನೀವು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಹೇಳ್ಕೊಡ್ಬೇಕು ಅಂಥದ್ರಲ್ಲಿ ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಬಾರ್ದು ಮಾವಯ್ಯ ನಿಮ್ಮನ್ನ ನಂಬಿಕೊಂಡು ಇಡೀ ಕುಟುಂಬ ಇದೆ ಪಾಪ ಅತ್ತೆ ಈ ಮದುವೆ ನಡಿಬೇಕು ಅಂತ ತುಂಬಾ ಶ್ರಮ ಪಟ್ಟಿದ್ರು ಅವನ ಮನ್ಸಿಗೆ ಎಷ್ಟು ನೋವಾಗಿರತ್ತೋ ಏನು ನಾವೆಲ್ಲ ನಿನಗೇನಾಗಿದೆ ಅಂತ ಯೋಚನೆ ಮಾಡ್ತಿದ್ರೆ ನೀನ್ ನೋಡಿದ್ರೆ ನಮ್ಮ ಯೋಗಕ್ಷೇಮದ ಬಗ್ಗೆ ವಿಚಾರಿಸ್ತಿದ್ಯಾ ಅದಕ್ಕೆ ನಿನ್ನ ದೇವ್ರ ಮಗಳು ಅಂತ ಹೇಳೋದು ನೀವೆಲ್ಲರೂ ಇರುವಾಗ ನನಗೇನು ಆಗಲ್ಲ ಮಾವ ನೀವು ಮಾವಯ್ಯ ಅಮ್ಮ ಚಣ್ಮುಗಣ್ಣ ಇಷ್ಟು ಜನ ಇದ್ದೀರಾ
ಅಷ್ಟೇ ಸಾಕಲ್ವಾ ಮಾವ? ನನ್ ಪ್ರತಿ ಸರಿ ಆ ತಾಯಿ ಚಾಮುಂಡಿನ ಕೇಳ್ಕೊಳ್ಳೋದಿಷ್ಟೇ. ನಮ್ಮ ಕುಟುಂಬದವರು ಎಲ್ಲರೂ ಚೆನ್ನಾಗಿರ್ಬೇಕು. ನಮ್ಮೆಲ್ಲರನ್ನೂ ಕಾಪಾಡೋ ತಾಯಿ ನಿನಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾಳೆ? ನೀವೇ ಹೇಳಿದ್ರಲ್ಲ ಮಾವ, ನಾನು ಆ ದೇವ್ರ ಮಗಳು ಅಂತ. ಆ ದೇವ್ರಿಗೆ ಅವ್ರ ಮಗಳನ್ನ ಬಿಟ್ಟಿರಕ್ ಆಗ್ತಿಲ್ಲ ಅನ್ಸತ್ತೆ. ಅದಕ್ಕೆ ಬೇಗ ಕರ್ಕೊಳ್ಳೋಕ್ ಪ್ರಯತ್ನ ಪಡ್ತಿದ್ದಾರೆ. ಬೆಳ್ಳಿ, ಹಾಗೆಲ್ಲ ಮಾತಾಡ್ಬೇಡ. ಆ ದೇವ್ರು ನಿನ್ನ ಕರ್ಸ್ಕೊಳಕ್ ತಯಾರಾಗಿದ್ರು, ಕಳ್ಸೋಕ್ ನಾವ್ ತಯಾರಿಲ್ಲ. ನೀನ್ ಚೆನ್ನಾಗಿರ್ಬೇಕು ಬೆಳ್ಳಿ, ನೀನ್ ಚೆನ್ನಾಗಿದ್ರೇನೆ ನಾವೆಲ್ಲ ಚೆನ್ನಾಗಿರೋಕಾಗೋದು. ನೀನೀಗ ರೆಸ್ಟ್ ತಗೊಳ್ಳೋ ಸಮಯ. ಏನು ಯೋಚನೆ ಮಾಡದೆ ಆರಾಮಾಗಿ ನಿದ್ದೆ ಮಾಡು. ಬೆಳ್ಳಿ, ಹೇಗಿದೆ ಬೆಳ್ಳಿ, ಹುಷಾರಿದ್ಯಾ? ಟೈಮ್ ಆಯ್ತು, ಎಲ್ಲರೂ ಆಚೆ ನಡೀರಿ, ಡಾಕ್ಟರ್ ಬರೋ ಹೊತ್ತಾಯ್ತು. ಒಂದ್ ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀವ. ಅವ್ರ ಅಮ್ಮ ಇದಾರೆ, ಮಾತಾಡ್ತಾರೆ, ನೀವು ಹೋಗಿ. ಏನಾದ್ರೂ ಬೇಕಾದ್ರೆ ಸಿಸ್ಟರ್ ಕೈಲಿ ಹೇಳಿ ಕಳಿಸು, ಹೊರಗಡೆನೆ ಕೂತಿರ್ತೀನಿ. ಸರಿ ಅಮ್ಮ. ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಏನ್ ಮಿಲ್ ವಿಚಾರನ? ಅಲ್ಲಲ್ಲೇ ಹೇಳ್ತು ಮಾಯಿನ್ ಬಗ್ಗೆ. ಬೆಳ್ಳಿ, ಈಗಿರೋ ಸ್ಥಿತಿಲಿ ನಾನು ಯಾವ ವಿಚಾರನೂ ಕೇಳಕ್ಕೂ ಹೇಳಕ್ಕೂ ರೆಡಿ ಆಗಿಲ್ಲ ಕಣೋ. ದಯವಿಟ್ಟು ಸುಮ್ಮನೆ ಇದ್ಬಿಡು. ಅಲ್ಲ ಮತ್ತು ಅದು ಸುಮ್ಮನೆ ಇರು ಅಂತ ಹೇಳದ್ನಲ್ಲ. ಲವ್, ಏನಾಯ್ತು ಹೇಳದ್ನಲ್ಲ, ಅವನು ಕೇಳೋ ಪರಿಸ್ಥಿತಿಲಿ ಇಲ್ಲ ಕಣೋ. ಒಂದು ಕೆಲಸ ಮಾಡು, ಆ ಪ್ರೂಫ್ ಇರೋ ಪೆನ್ ಡ್ರೈವ್ನ ಹುಷಾರಾಗಿ ಇಟ್ಕೊಳ್ಳಿ. ನಾನು ಯೋಚನೆ ಮಾಡಿ ಹೇಳ್ತೀನಿ ಏನು ಮಾಡಬೇಕು ಮುಂದೆ ಅಂತ. ಓಕೆ, ಹುಷಾರು ಕಣ್ರ. ಸರಿ ಮಗ, ಆಯ್ತು. ಹುಷಾರು, ಓಡಿ ಓಡಿ ಮತ್ತೆ. ಇವನಿಗೆ ಹೇಗೆ ಈ ವಿಚಾರ ತಿಳಿಸೋದು? ಮಾಯಾಗಿ ಈಗಾಗಲೇ ಮದುವೆ ಆಗಿದೆ ಅನ್ನೋದು ನೇರವಾಗಲ್ಲ ಅಂದರೂ ಬೇರೆ ರೀತಿಲಾದರೂ ಹೇಳಲೇಬೇಕು. ಹೇಳಿ ಹೇಳ್ತೀನಿ. ಸರ್, ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಗ್ಲಿಲ್ಲ ತಾನೆ? ಇಲ್ಲ ಸರ್, ನಾವೆಲ್ಲ ದುಡ್ಡು ಕೊಟ್ಟು ಜನಗಳ ಬಾಯಿ ಮುಗಿಸಿ ಸರ್, ಏನು ತೊಂದರೆ ಇಲ್ಲ ಸರ್. ಸರಿ, ನೀನ್ ಅಷ್ಟೊಂದು ಬುದ್ಧಿ ಉಪಯೋಗಿಸಿ ಮದುವೆ ಆಗಕ್ ನೋಡಿದ್ಯಾ ಅಂದ್ರೆ, ಒಂದೇ ಒಂದು ಸಣ್ಣ ಕಾಲ್ ನಾನು ಮುತ್ತುಗ್ ಮಾಡಕ್ಕಾಗಲ್ಲ ಅನ್ಕೊಂಡ? ನಿನ್ನ ಮದುವೆ ನಿಲ್ಸಕ್ಕಿರೋ ಒಂದೇ ಒಂದು ಆಧಾರನ ನಿನ್ನ ಮೊಬೈಲ್ ಕಳಿಸಿದೀನಿ. ಅದನ್ನೇನಾದ್ರೂ ಬೇರೆಯವ್ರು ನೋಡಿದ್ರೆ ನಿನ್ನ ಕತೆ ಫಿನಿಶ್. ಈ ವಿಡಿಯೋ ಹೋಗಿದ ನೆಕ್ಸ್ಟ್ ಮಿನಿಟ್ ಮುತ್ತು ಈ ಮದುವೆ ನಿಲ್ಲಿಸ್ತಾನೆ. ವೆರಿ ಸಿಂಪಲ್. ದಾರಿ ಯಾವ್ದಾದ್ರೇನು, ನನಗೆ ಮದುವೆ ನಿಲ್ಲಬೇಕು. ನೀನ್ ನಿಲ್ಸಿದ್ರೆ ಏನು, ಮುತ್ತು ನಿಲ್ಸಿದ್ರೆ ಏನು? ಏನಾಯ್ತು ಕಂದ, ಯಾರಾದ್ರೂ ಏನಾದ್ರು ಅಂದ್ರ? ಓ, ನಿನ್ನ ಮದುವೆ ನಿಂತೋಯ್ತು ಅಂತ ನಿನ್ಗೆ ನೋವಾಗ್ತಾ ಇದೆಯಾ? ಏನಾಯ್ತು ಅಂತ ಹೇಳು ಮಗಳೇ. ಕಂದ ನೋಡು, ನೀನು ಅಳಬಾರ್ದು, ನನ್ನ ಎದುರುಗಡೆ ನೀನು ಅಳಬಾರ್ದು. ನನ್ನಿಂದ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಮಗಳೇ. ಏನಾಯ್ತು ಅಂತ ಹೇಳು ಕಂದ, ನನ್ನ ಹತ್ರ ಹೇಳ್ಕೋ. ಮಗಳೇ, ಇಷ್ಟೆಲ್ಲ ನಡೆದಿದ್ರು ನೀನು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಇಷ್ಟು ದಿನ ಸುಮ್ಮನೆ ಇದೆಯಲ್ಲ, ಯಾಕೆ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಹೇಳ್ಬೇಕಂತಾನೆ ಇದ್ದೆಪ್ಪ, ಆದ್ರೆ ಇದು ನನ್ನಿಂದ ಆಗಿರೋ ತಪ್ಪು, ನಾನೇ ಸರಿಪಡಿಸೋಣ ಅಂತ ತೀರ್ಮಾನ ಮಾಡ್ದೆ. ಆದ್ರೆ ಆ ಗೋಪಿ ನನ್ನನ್ನು ಸರಿಯಾಗೇ ಮರೆತ್ಬಿಟ್ಟ.
ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಒರಿಜಿನಲ್ ಅಲ್ಲ ಅಪ್ಪ. ಈ ವಿಷಯ ಮಾಮನವರೆಗೂ ತಲುಪಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅವನು ಯಾವಾಗ ಈ ಮದುವೆ ಏನಾದರೂ ನಡೆದ್ರೆ ರಾಜನ್ ವಿಚಾರ ಎಲ್ಲ ಮಾವನ್ಗೆ ಹೇಳ್ತೀನಿ ಅಂತ. ನನಗೆ ತುಂಬಾ ಭಯ ಶುರು ಆಯ್ತುಪ್ಪ. ಮಾವನ್ ಜೊತೆ ಮದುವೆ ಇವತ್ತಲ್ಲ ನಾಳೆ ಆಗ್ಬೋದು, ಆದ್ರೆ ಒಬ್ಬ ಲೋಕಲ್ ರೌಡಿಯಿಂದ ನನಗೆ ಈ ರೀತಿ ಆಯ್ತಲ್ಲ ಅಂತ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಪ್ಪ. ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ಅವನನ್ ಮಾತ್ರ ಸುಮ್ನೆ ಬಿಡಲ್ಲ ಅಪ್ಪ, ಅವನನ್ ಮಾತ್ರ ಸುಮ್ನೆ ಬಿಡಲ್ಲ. ಭಯ, ನೀನು ನನ್ನ ಮಗಳು, ನೀನು ಯಾವುದೇ ಕಾರಣಕ್ಕೂ ಪ್ರಾಣ ಕಳ್ಕೋಬಾರ್ದು, ನೀನು ಇನ್ನೊಬ್ಬರು ಪ್ರಾಣನ ತೆಗಿಬೇಕು. ಸರ್ ಒಂದ್ ನಿಮಿಷ ಫೋನ್ ಕೊಡಿಲಿ. ಸರ್ ನಾನು ಇವನ್ನೆಲ್ಲ ನೋಡಿದ್ದೀನಿ ಸರ್. ಅಲ್ಲ, ಇವರು ಮುಖ ಪೂರ್ತಿ ಕವರ್ ಮಾಡ್ಕೊಂಡಿದ್ದಾರೆ, ಆದ್ರೂ ನೀವ್ ಹೇಗೆ ಅವ್ರನ್ನ ನೋಡಿದ್ದೀನಿ ಅಂತ ಹೇಳ್ತಿದ್ದೀರಾ? ಇವನ್ ಕೈಲಿರೋ ಮಚ್ಚೆಯಿಂದ ಮೇಡಮ್, ಇವನ್ ಬೇರೆ ಯಾರು ಅಲ್ಲ, ಇದೇ ಸರ್ಕಲ್ ಇರೋ ಟೀ ಅಂಗಡಿಯಲ್ಲಿ ಯಾವಾಗ್ಲೂ ಸಿಗರೆಟ್ ಸೇತ ನಿಂತಿರ್ತಾನೆ, ನಾನೇನು ಲೈಟ್ ಇಸ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ದೇವಸ್ಥಾನದ ಆಚೆ ಕೈಯಲ್ಲಿ ಮಚ್ಚೆ ಇರೋನ ನೋಡ್ದೆ ಅಪ್ಪ. ನಾನು ಹೋಗಿ ಫಾಲೋ ಮಾಡಿ ಹಿಡಿಯೋಷ್ಟರಲ್ಲಿ ಜನಗಳ ಮಧ್ಯೆ ತಪ್ಪಿಸ್ಕೊಂಡ. ಇವನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಪ್ಪ, ಇವನಿಗೆ ನರಕ ತೋರಿಸ್ತೀನಿ. ಈಗೇನು ಮಗಳೇ, ಅವನನ್ನ ಸಾಯಿಸ್ಬೇಕು ಅಷ್ಟೇ ತಾನೇ? ಆ ಕೆಲಸ ನನಗೆ ಬಿಟ್ಬಿಡು, ನೀನು ಆರಾಮವಾಗಿರು. ನನ್ನ ಕೆಣಕಿರೋ ಆ ಗೋಪಿ ಸಾಯ್ಲೇಬೇಕು, ಅವನ್ ಸಮಾಧಿ ಮೇಲೆ ನಿಂತು ನಾನ್ ನಗ್ಬೇಕು. ಇದಾಗ್ಲೇಬೇಕಪ್ಪ, ಇದಾಗ್ಲೇಬೇಕು. ಸರಿ ಮಗಳೆ, ನೀನ್ ಆಸೆ ಪಟ್ಟ ಹಾಗೆ ಅವನು ಸಾಯ್ಬೇಕು, ನಾನು ಅವನ್ನ ಸಾಯಿಸ್ತೀನಿ. ನೀನ್ ಆರಾಮಾಗಿರು, ನಾನು ಈಗ್ಲೇ ಹೋಗಿ ಅವನಿಗೆ ನರಕಕ್ಕೆ ದಾರಿ ತೋರಿಸ್ಬಿಟ್ಟು ಬರ್ತೀನಿ, ನೋಡ್ತಾ ಇರು. ಸರ್ ಸ್ವಲ್ಪ ಮ್ಯಾಚಸ್ ಬೇಕಾಯ್ತಲ್ಲ. ಥ್ಯಾಂಕ್ ಯು ಸರ್. ಹಲೋ ಸರ್, ನೀವು ಹೇಳಿದಾಗೆ ಅವನ ಕೈಯಲ್ಲಿ ಮಚ್ಚೆ ಇದೆ ಸರ್. ಸರಿ ಸರ್, ಆಯಿತು. ನನ್ನ ಮಗನೇ, ನನ್ನ ಮಗಳಿಗೆ ಹಿಂಸೆ ಕೊಡ್ತೀಯೇನೋ ಹೇಳೋ, ಯಾರೋ ನಿನಗೆ ಇದನ್ನೆಲ್ಲ ಮಾಡಿಸ್ತಾ ಇರೋದು ಹೇಳೋ. ಸರ್ ಸತ್ತೋಗಿದ್ದೀನಿ ಸರ್. ಸರಿ, ಅವನ ಜೇಬಲ್ಲಿ ಏನಿದೆ ಚೆಕ್ ಮಾಡು. ಸರ್ ಪೆಂಡ್ರೈವ್ ಇದೆ ಸರ್. ಏಯ್, ಇವನು ನಿಂತ್ಕೊಂಡಿದ್ದಾನೆ, ಜನಗಳು ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡಿ, ಯಾರಾದರೂ ನೋಡಿದ್ರೆ ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊತಾರೆ. ನೀವು ಹೊಡ ಹೊಡಿ. ಏಯ್ ಗಾಡಿ ನಿಲ್ಸ, ಗಾಡಿ ನಿಲ್ಸ, ಗಾಡಿ ನಿಲ್ಸ. ಏನು ಜನ ಇಲ್ಲಿ? ಸೈಡ್ ಸೈಡ್ ಬನ್ನಿ. ಏಯ್ ರಮೇಶ, 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 ಏ ರಮೇಶ, ಏ ರಮೇಶ, ಏ ರಕ್ತಗಳು, ಆಂಬ್ಯುಲೆನ್ಸ್ ಫೋನ್ ಮಾಡು ರಮೇಶ, 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 ಏ ಮಾತಾಡು, ಮಾತಾಡು ರಮೇಶ. ಏನಾಯ್ತು ರೇ? ಲೇ ಹೋಗ್ಬಿಟ್ಟ ಕಣೋ ರಮೇಶ, ಕರ್ಮ ಕಣೋ.
ನನಗೆ ಸಹಾಯ ಮಾಡೋಕೆ ಹೋಗಿ ನೀನು ಪ್ರಾಣ ಕಳ್ಕೊಂಡ್ಬಿಟ್ಟಲೋ ಏನೋ ಹೇಳಿಲ್ಲ ಮನೆಗೆ ನಾನು ಈಗ ಉತ್ತರ ಕೊಡ್ಲಿ ನೋಡು ಯಾಕೆ ಬಿಟ್ಟೋದ್ರಿ ಇವಳ ಲೇಯ್ ಇದೆಲ್ಲ ಮಾಯಿಂದೆ ಕೆಲಸಗಳು ನೋಡು ಪ್ರಾಣ ತಗಿಯ ಲೆವೆಲ್ಗೆ ಬಂದಿದ್ದಾಳೆ ಅವಳು ಇವನತ್ರ ಪ್ರೂಫ್ ಇದೆ ಅಂತ ಗೊತ್ತಾಗಿ ಇವಳ ಎತ್ತುಬಿಟ್ಲು ಕಣ ಎತ್ತುಬಿಟ್ಲು ಅವಳು ಭಯ ಭಯ ನಿನ್ನ ಸುಮ್ಮನೆ ಬಿಡಲ್ಲ ನೀನು ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ನನ್ನ ರಮೇಶನ ಆತ್ಮಕ್ಕೆ ಶಾಂತಿ ಇಲ್ಲ ಕಣೆ ನಿನಗೆ ಈ ಜೀವನದಲ್ಲಿ ನರಕ ಏನು ಅಂತ ತೋರಿಸ್ತೀನಿ ಕಣೆ ಅವಾಗಲೇ ಈ ರಮೇಶನ ಆತ್ಮಕ್ಕೆ ಶಾಂತಿ ಸಿಗೋದು ಇವತ್ತು ಯಾರು ಊಹೆ ಮಾಡದೇ ಇರೋ ರೀತಿ ಎಲ್ಲ ನಡೆದೋಯ್ತು ಅಕ್ಕ ಹತ್ರ ನೀನಾಗ್ಲಿ ಮಾಯ ಆಗ್ಲಿ ಮಾತಾಡಿದ್ರ ದೇವಸ್ಥಾನದಲ್ಲಿ ನಡೆದ ವಿಚಾರದಿಂದ ನಮ್ಮ ಅಕ್ಕನ ಮನಸ್ಸಿಗೆ ನೋವಾಗಿರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲ ಮಾವ ಬೆಳ್ಳಿಗೆ ಈಗಾಗಿದ್ರಿಂದಾನೆ ನನಗೆ ಚಿಕ್ಕಮ್ಮನ ಹತ್ರ ಮಾತಾಡೋಕ್ಕೆ ಸಮಯ ಸಿಗಲಿಲ್ಲ ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡಿ ಹೌದು ಚಿಕ್ಕಮ್ಮ ಇಲ್ಲಿ ಚಿಕ್ಕಮ್ಮ ಇದೆಲ್ಲ ನಾನು ಹೀಗಿರೋದು ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು ಮುತ್ತು ನಾನು ಎಲ್ಲಾದರೂ ಹೊರಟೋಗ್ತೀನಿ ಯಾಕೆ ಚಿಕ್ಕಮ್ಮಗೆಲ್ಲ ಮಾತಾಡ್ತಿದ್ದೀರಾ ಮರ್ಯಾದೆ ಅನ್ನೋದು ನಾವು ಹಾಕೊಳ್ಳೋ ಬಟ್ಟೆಯಿಂದಾಗಲಿ ಒಡವೆಯಿಂದಾಗಲಿ ನಿರ್ಧಾರ ಮಾಡಲ್ಲ ಮುತ್ತು ನಮ್ಮ ಮಾತಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ ನೀನು ನನ್ನ ಮಾತಿಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ ಮುತ್ತು ಆದರೆ ನಾನು ನಿನ್ನ ಮಾತಿಗೆ ಮರ್ಯಾದೆ ಕೊಟ್ಟಿದ್ದೀನಿ ಅದಕ್ಕೆ ನೋಡು ನೀನ್ ಹೇಳ್ದೆ ಅಂತ ನಾನು ಈ ತಾಳಿನ ಕಟ್ಕೊಂಡಿದ್ದೀನಿ ನಿಮ್ಮ ಮಾತಿಗೆ ಬೆಲೆ ಕೊಡಲ್ಲ ಅಂತ ಯಾರ್ ಚಿಕ್ಕಮ್ಮ ನಿಮ್ಗೆ ಹೇಳಿದ್ದು ಕಣ್ಮುಂದೆನೆ ಸಾಕ್ಷಿ ಇರ್ಬೇಕಾದ್ರೆ ಇನ್ನೊಬ್ರನ್ನ ಕೇಳೋ ಅವಶ್ಯಕತೆ ಇಲ್ಲ ಮುತ್ತು ನೋಡುದ್ನಲ್ಲ ದೇವಸ್ಥಾನದಲ್ಲಿ ನನ್ನ ಮಾತನ್ನ ಕಾಲ್ ಕಸಕ್ಕಿಂತ ಕಡೆಯ ಕಂಡಿದ್ದು ಚಿಕ್ಕಮ್ಮ ಪರಿಸ್ಥಿತಿ ಆಗಿತ್ತು ಸಂಬಂಧಗಳ ಗಟ್ಟಿತನ ನಿರ್ಧಾರ ಮಾಡೋದೇ ಕಷ್ಟದ ಪರಿಸ್ಥಿತಿ ಆಗಿರುವಾಗ ಅಂಥದ್ರಲ್ಲಿ ಇನ್ನೊಬ್ರು ಕಷ್ಟದಲ್ಲಿರ್ಬೇಕಾದ್ರೆ ಸಹಾಯ ಮಾಡದೆ ನಾವು ಹಿಂತಿರುಗಿದ್ರೆ ನಮಗಾಗ್ಲಿ ಸಂಬಂಧಕ್ಕಾಗ್ಲಿ ಬೆಲೆ ಇರೋದಿಲ್ಲ ಮುತ್ತು ಈ ಮನೇಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಒಂದು ಅರ್ಥ ಆಗ್ತಾ ಇಲ್ಲ ಮುತ್ತು ಒಂದ್ ಕಡೆ ತನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಕೊರಗ್ತಾ ಇರೋ ಪುಷ್ಪ ಇನ್ನೊಂದ್ ಕಡೆ ನಮಗ ಆಸ್ತಿ ಸಿಕ್ಕಿಲ್ಲ ಅಂತ ಹೊಡೆದಾಡ್ತಾ ಇರೋ ನಿಮ್ ದೊಡ್ಡಪ್ಪನ ಮನೆಯವರು ಇವರಿಬ್ರು ಮಾತಾಡ್ಕೊಂಡು ನಮ್ಮನ್ನೇ ಗುರಿಯಾಗಿ ಮಾಡ್ಕೊಂಡಿದ್ದಾರೆ ಇಲ್ಲ ಚಿಕ್ಕಮ್ಮ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ಅಷ್ಟೇ ನಾನ್ ಸರಿಯಾಗಿ ತಿಳ್ಕೊಂಡಿದ್ದೀನಿ ಮುತ್ತು ಇಷ್ಟು ದಿನ ನಮ್ಮನೆ ದಾರಿಗೆ ಕಾಲಿಡೋದಕ್ಕೆ ಹೆದರ್ಕೊಳ್ತಾ ಇದ್ದವರು ಇಷ್ಟು ಸುಲಭವಾಗಿ ನಮ್ಮನೆ ಒಳಗಡೆ ಕಾಲಿಡೋದಕ್ಕೆ ಹೇಗೆ ಸಾಧ್ಯ ನೀವು ಅನ್ಕೊಂಡಾಗ ಏನೂ ಇಲ್ಲ ಚಿಕ್ಕಮ್ಮ ಬೆಳ್ಳಿ ಒಬ್ಳು ಹುಷಾರಾಗ್ಲಿ ದೊಡ್ಡಪ್ಪನ ಮನೆಯವ್ರಿಗೆ ನಾನು ಪಾಠ ಕಲಿಸ್ತೀನಿ ಆ ವಿಚಾರನ ಬಿಡಿ ಚಿಕ್ಕಮ್ಮ ನಾನು ನೋಡ್ಕೋತೀನಿ ಆದರೆ ನೀವ್ಯಾಕೆ ಈ ರೀತಿ ಇದ್ದೀರಾ ನೀವು ಮುಂಚೆ ಹೇಗಿದ್ರು ಹಾಗೆ ಇದ್ಬಿಡಿ ನಿಮ್ಮ ಈ ರೀತಿ ನೋಡೋಕ್ಕೆ ನನಗೆ ತುಂಬ ಸಂಕಟ ಆಗ್ತಿದೆ ಚಿಕ್ಕಮ್ಮ ನಿನಗೂ ಮಾಯಂಗೂ ಮದುವೆ ಆಗ್ತಾ ಇಲ್ಲ ಅಂತ ನನಗೆ ತುಂಬ ಸಂಕಟ ಆಗ್ತಿದೆ ಮುತ್ತು ನೀನು ಹೇಳ್ದಾಗೆ ನಾನು ಕೇಳ್ತೀನಿ ಆದರೆ ಈಗಲ್ಲ ಮೊದ್ಲಿನ ಥರ ನಾನು ನಗ್ನಾಗ್ತಾನೆ ಇರ್ತೀನಿ ಆದರೆ ಈಗಲ್ಲ ನೀನೇನು ಹೇಳ್ತೀಯೋ ನಾನು ಅದನ್ನು ಕೇಳ್ಕೊಂಡಿರ್ತೀನಿ ಆದರೆ ಈಗಲ್ಲ ನೀನು ಯಾವಾಗ ಮಾಯನ್ ಕುತ್ಕೆ ತಾಳಿ ಕಟ್ತೀಯೋ ಆಗ Thank you.
ನೀನು ಹಳೆ ನೀಲಾಂಬರಿನ ನೋಡಬೇಕು ಅಂದ್ರೆ ಮಾಯನ್ ಕುದ್ಕೆಗೆ ತಾಳಿ ಕಟ್ಟಿದ ಮೇಲೇನೇ ಮುತ್ತು. ಅಲ್ಲಿ ತನಕ ನನ್ನ ನಾನು ಹೀಗೆ ದಂಡಿಸ್ಕೋತಾ ಇರ್ತೀನಿ. ಇನ್ನು ಮುಂದೆ ನನಗೆ ಈ ಮನೆ ವನವಾಸನೆ. ಚಿಕ್ಕಮ್ಮ, ನೀವು ಈ ರೀತಿ ಮಾತಾಡಿದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಈ ಮನೆಯಲ್ಲಿ ಅಂತಲ್ಲ ಇಡೀ ಪ್ರಪಂಚದಲ್ಲೇ ನಿಮ್ಮಷ್ಟು ಮುಖ್ಯವಾದವ್ರು ನನಗೆ ಇನ್ಯಾರೂ ಇಲ್ಲ ಚಿಕ್ಕಮ್ಮ. ಹಾಗಾದ್ರೆ ಒಂದು ಮಾತು, ನೀನು ಇವತ್ತಲ್ಲ ನಾಳೆ ಮಾಯಾ ಕುತ್ತಿಗೆಗೆ ತಾಳಿ ಕಟ್ಟೇ ಕಟ್ತೀನಿ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ದಯವಿಟ್ಟು ಬೇಡ ಮಾವ, ಹಾನಿ ಮಾಡಬೇಡಿ ಮಾವ. ಇವರೆಲ್ಲ ನಿಮ್ಮನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮಾವ. ಸರಿ ಚಿಕ್ಕಮ್ಮ, ನಿಮ್ಮ ಮಾತಿನಂತೆ ನಡ್ಕೊಳ್ತೀನಿ. ಸಮಾಧಾನ ಆಯ್ತು ಮುತ್ತು. ಎಲ್ಲಿ ಆ ಪುಷ್ಪನ್ ಮಾತಿಗೆ ಮರಳಾಗಿ ನಿನ್ ಜೀವನಕ್ಕೆ ಅಪಾಯ ತಂದ್ಕೊಂಡ್ ಬಿಡ್ತೀವ ಅಂತ ಸಂಕಟ ಆಗೋಗಿತ್ತು. ನಿನ್ ಮಾತು ಕೇಳಿ ಸಂತೋಷ ಆಯ್ತು ಮುತ್ತು. ಸರಿ ಚಿಕ್ಕಮ್ಮ.